ಶಿವ್, ಯಾಕೆ ನಿದ್ರೆ ಬರ್ತಿಲ್ವಾ ಡಾಲಿ? ಹ್ಮ್, ನೀನ್ ಮಲ್ಕೋ. ಹಾಯ್ ಇಷ್ಟ, ಇಷ್ಟೊತ್ತು ನಿಲ್ಲೇನ್ ಮಾಡ್ತಿದ್ಯಾ? ಓ, ನಂಗೋಸ್ಕರ ವೇಟಿಂಗಾ? ಸಾರಿ, ತುಂಬಾ ಲೇಟ್ ಆಗೋಯ್ತು. ಆಕ್ಚುಲಿ ನನ್ನ ಮುಂಬೈ ಫ್ರೆಂಡ್ ಒಬ್ಬ ಇಲ್ಲೇ ಸೆಟ್ಲ್ ಆಗಿದ್ದಾನೆ, ನಾಳೆ ಅವನ್ ಮದ್ವೆ. ಹಾಗಾಗಿ ಇವತ್ತು ಬ್ಯಾಚುಲರ್ ಪಾರ್ಟಿ ಇಟ್ಕೊಂಡಿದ್ದ. ಎಲ್ರು ಸಖತ್ ಮಜಾ ಮಾಡಿದ್ವಿ. ಇಷ್ಟ, ನಾನು ಮುಂಬೈಲಿದ್ದಾಗ ಎಷ್ಟು ಜನ ಹುಡುಗಿರನ್ನ ಹಿಂದೆ ಬಿದ್ದಿದ್ರು ಗೊತ್ತಾ? ಸಖತ್ ಜನ ಹುಡುಗಿರನ್ನ ಸುತ್ತನೇ ಸುತ್ತುತ್ತಾ ಇರ್ತಿದ್ರು. ಬಟ್ ಯಾರು ನೀನ್ ಕಾಡ್ಸಿದಷ್ಟು ಕಾಡ್ಸಿರ್ಲಿಲ್ಲ. ಮೊದ್ಲು ನಿನ್ ಮೇಲೆ ಬರೀ ಆಸೆ ಮಾತ್ರ ಇತ್ತು. ಆದ್ರೆ ಇತ್ತೀಚೆಗೆ ಪ್ರೀತಿನೂ ಹುಡ್ತಾ ಇದೆ. ನಿನ್ನ ಮನ್ಸಾರ ಇಷ್ಟಪಡ್ತಿದ್ದೀನಿ. ಇಷ್ಟ, ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ. ನೀನ್ ನೋಡಿದ್ರೆ ಏನು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಶಿವರಾಜ್ ಅರಸ್, ಯಾವುದೇ ಕಾರಣಕ್ಕೂ ನಾನು ನನ್ನ ಹೆಂಡತಿ ಇಷ್ಟನ್ ಕಡೆ ತಿರ್ಗಕ್ ಬಿಡಲ್ಲ. ನಿಮ್ಮಿಬ್ರ ಮಧ್ಯೆ ಗೋಡೆ ಕಟ್ಟೋಕೆ ಅಂತಾನೆ ನಮ್ಮ ವಿಕ್ರಮಿಲ್ಲಿರೋದು. ಆ್ಯಂಡ್ ನಿನಗ್ ಸಮಾಧಿ ಕಟ್ಟೋಕೆ ಅಂತಾನೆ ನಾನು ಇಲ್ಲಿರೋದು. ಆಚೆ ತುಂಬಾ ಚಳಿ ಇದೆ, ಬಾ ಒಳಗಡೆ ಹೋಗೋಣ. ನನ್ ಮೈ ಮುಟ್ಟಿದ್ರೆ ಕಾಲಲ್ಲಿರೋದು ಕೈಗೆ ಬರ್ಬೇಕಾಗುತ್ತೆ. ಮರ್ಯಾದೆಯಿಂದ ಹೋಗು. ಯಾಕೆ ಚಿನ್ನ? ಓಕೆ ಓಕೆ, ಕೂಲ್, ನಾ ಹೋಗ್ತೇನೆ. ಕೂಲ್, ಇಷ್ಟು ರಾತ್ರಿಲಿ ಯಾವನೋ ಬಂದು ನೀನ್ ತಾಳಿ ಕಟ್ಟಿರೋ ಹೆಂಡತಿ ಮೈ ಮುಟ್ಟಿ ಗೋಳು ಹೋಯ್ಕೋತಿದ್ದಾನೆ. ಆದ್ರೆ ನೀನ್ ನೋಡಿದ್ರೆ ನನಗ್ ಸಂಬಂಧನೇ ಇಲ್ದೇ ಇರೋ ಇನ್ಯಾರನ್ನ ತಪ್ಕೊಂಡು ಹೇಗೋ ಮಲಗಿದ್ಯಾ? ಇಷ್ಟ ಅವರಲ್ವಾ? ಇಷ್ಟ ಅವರೇ.
ಇಷ್ಟವ್ರೆ ಎದ್ರಣಿ, ಯಾಕೆ ಇಲ್ಲಿ ಮಲಗಿದ್ದೀರಾ? ನಿಮ್ಮ ಅಣ್ಣ ಮನೆ ಒಳಗಡೆ ಕಾಲಿಡ್ಬೇಡ ಅಂದ್ರಲ್ಲ, ಹಾಗಂತ ರಾತ್ರಿ ಎಲ್ಲ ಇಲ್ಲೇ ಮಲಗಿದ್ರ? ಮೊದ್ಲೆಲ್ಲ ನಮ್ಮ ಅಣ್ಣ ಒಂದ್ ಮಾತಂದ್ರೂ ನೀವು ಮೈ ಮೇಲೆ ತಗೊಳ್ತಾ ಇರ್ಲಿಲ್ಲ, ಅಲ್ಲೇ ಪಟ್ಟಂತ ವಾಪಸ್ ಕೊಡ್ತಾ ಇದ್ರಿ. ಬಟ್ ಈಗ ಯಾಕೆ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ರಿ? ಇಷ್ಟೆಲ್ಲ ಬಯಸ್ಕೊಂಡು ಯಾಕೆ ಈಗ ಸಹಿಸ್ಕೊಂಡಿದ್ದೀರಾ? ಯಾಕಂದ್ರೆ ಆಗ ಅವರು ನನ್ನ ಕಣ್ಣಿಗೆ ಸ್ಟೇಟಸ್ ಮತ್ತೆ ಸರ್ ನೇಮ್ಗಷ್ಟೇ ಬೆಲೆ ಕೊಡೋ ಯಾರೋ ಒಬ್ಬ ಅಹಂಕಾರಿ ಮನುಷ್ಯ. ಅಷ್ಟು ಬಿಟ್ಟರೆ ಅವ್ರ ಮೇಲೆ ಬೇರೆ ಯಾವ ಅಟ್ಯಾಚ್ಮೆಂಟೂ ಇರಲಿಲ್ಲ. ಬಟ್ ಈಗ ಅವರು ನನ್ನ ಗಂಡ ಶಿವರಾಜ್ ಅರಸ್, ನಾನು ಸಹಿಸ್ಕೊಳ್ಳೇಬೇಕು. ನನ್ನ ಕತ್ತಲ್ಲಿರೋ ಈ ತಾಳಿ ನನ್ನ ಜನ್ಮಕ್ಕಾಗೋಷ್ಟು ತಾಳ್ಮೆ ಕಲಿಸ್ಬಿಡ್ತು. ಏನಾಗಿದೆ ನಿಮಗೆ? ಮಾತಾಡಿ. ಆ ವಿಡಿಯೋ ವಿಷಯಕ್ಕೆ ನಿಮ್ಮ ಮೇಲೆ ಇದ್ದಿದ್ದ ಕೋಪ ಬಿಟ್ರೆ ನೀವು ಈ ಮನೆಗೆ ಬಂದಿದ್ದು ನಂಗೆ ಒಂಥರ ಖುಷಿಯಾಗಿತ್ತು. ಆದರೆ ನೀವಿಲ್ಲಿಗೆ ಬಂದು ಕಷ್ಟಪಡ್ತಿರೋದು ನೋಡಿದ್ರೆ ನನಗೆ ಒಂಥರ ಬೇಜಾರಾಗ್ತಿದೆ. ಇಷ್ಟೆಲ್ಲ ಅನ್ಸ್ಕೊಂಡು ನೀವೇ ಕಿಲ್ಲಿರಬೇಕು, ಇದಕ್ಕೆಲ್ಲ ಇವತ್ತೇ ಕೊನೆ ಆಗಲಿ, ಬನ್ನಿ ಹೋಗೋಣ. ಎಲ್ಲಿಗೆ? ನೀವು ಎದ್ದೇಳಿ ಹೇಳ್ತೀನಿ. ನನ್ನ ಫ್ರೆಂಡ್ ಅವ್ರ ಡ್ಯಾಡ್ ನನಗೆ ತುಂಬ ಕ್ಲೋಸ್, ಇವತ್ತೇ ಅವ್ರ ಹತ್ರ ಮಾತಾಡಿ ಅವ್ರ ಆಫೀಸ್ನಲ್ಲಿ ಒಂದು ಕೆಲಸ ಕೊಡಿಸ್ತೀನಿ, ಒಳ್ಳೆ ಸಂಬಳನೂ ಕೊಡಿಸ್ತೀನಿ. ಮೊದಲು ನೀವಿಲ್ಲಿಂದ ನಡೀರಿ. ನೀವು ದಿನ ಈ ಕಷ್ಟಪಡೋದನ್ನ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ. ಪ್ಲೀಸ್ ಇಲ್ಲಿಂದ ಹೊರಟೋಗಿ. ಇದ್ರ ಅಪ್ಪನಂತ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ರಾಣಿ ಥರ ಜೀವನ ಮಾಡ್ಬೋದು. ಈ ಮನೆಯವ್ರ ಸವಾಸನೆ ಬೇಡ ನಿಮಗೆ, ಆರಾಮಾಗಿರಿ. ನಿಮಗೆ ನನ್ನ ಮೇಲಿರೋ ಕನ್ಸರ್ನ್ಗೆ ತುಂಬ ಥ್ಯಾಂಕ್ಸ್, ಆದರೆ ನಾನು ಎಲ್ಲಿಗೂ ಬರಲ್ಲ. ಯಾಕೆ? ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಕೇಳಬೇಡಿ, ನಾನು ಬರಲ್ಲ ಅಷ್ಟೆ. ಬೇಕಿದ್ರೆ ನಾ ಈ ಬಾಗ್ಲಲ್ಲೇ ಪ್ರಾಣ ಬಿಡ್ತೀನಿ, ಎಲ್ಲಿಗೂ ಬರಲ್ಲ. ಯಾಕೆ ಈಗ ಹಠ ಮಾಡ್ತಾ ಇದ್ದೀರಾ? ಇದು ಹಠ ಅಲ್ಲ, ನನ್ನ ಪರಿಸ್ಥಿತಿ, ನಾ ಇಲ್ಲೇ ಇರ್ತೀನಿ. ಅಲ್ಲ ರೀ, ಇಡೀ ರಾತ್ರಿ ಒಂಟಿಯಾಗಿ ಒಬ್ಬರೇ ಆಚೆ ಮಲಗಿದ್ದೀರಾ, ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇನ್ನೇನು ಬರಬೇಕು ನಿಮಗೆ? ಪ್ಲೀಸ್ ನನ್ನ ಮಾತು ಕೇಳಿ. ಸಂಡಿ ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡಿ. ನೀವು ಜಾಗಿಂಗ್ ಹೊರಟಿದ್ದೀರಾ ತಾನೆ? ಹೊರಡಿ, ನಿಮಗೆ ಕಾಲೇಜಿಗೆ ಲೇಟ್ ಆಗುತ್ತೆ. ಅದು ಹಾಗಲ್ಲ, ನೀವು ಹೊರಡಿ ಪ್ಲೀಸ್. ಹೌದಲ್ವಾ, ಸ್ಯಾಂಡಿ ಹೇಳಿದ ತರ ನಾನು ಮುಂಚೆ ಎಲ್ಲ ಖುಷಿ ಖುಷಿಯಾಗೇ ಇರ್ತಿದ್ದೆ, ಆದರೆ ಈಗ ಯಾಕೆ ಹೀಗಾಗ್ಬಿಟ್ಟಿದ್ದೀನಿ? ಮತ್ತೆ ಮತ್ತೆ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಬಿಟ್ಟಾಕಿ ಅದನ್ನ, ಬಿ ಕೂಲ್. ಎಂಥದೇ ಸಿಚುವೇಶನ್ ಬಂದರೂ ಖುಷಿ ಖುಷಿಯಾಗಿರಬೇಕು ಅಂತ ದೊಡ್ಡದಾಗಿ ಲೆಕ್ಚರ್ ಎಲ್ಲ ಕೊಡ್ತಿದ್ರಿ, ಈಗ ನೀವು ಮಾಡ್ತಿರೋದೇನು? ಕರೆಕ್ಟು, ನನಗೆ ಪ್ಯಾಥೋ ಮೂಡು ಸೂಟೇ ಆಗಲ್ಲ, ಆಮೇಲೆ ಅಂದಮೇಲೆ ನನಗೆ ಜುಗುಪ್ಸೆ ಬಂದ್ಬಿಡುತ್ತಷ್ಟೇ. ಇನ್ಮೇಲೆ ಏನೇ ಬಂದರೂ ಧೈರ್ಯವಾಗಿ ಫೇಸ್ ಮಾಡಬೇಕು, ನಗು ನಕ್ಕೊಂಡು ಇರಬೇಕು. ಏ ಚಾಂದಿನಿ, ಈಗ ನಾನು ನಿಂತ ನಾನು ಆಚರಣೆ ನಿಂತ್ಕೊಂಡ್ಬಿಟ್ಟಿದ್ದೀನಿ, ನಿಂಗೆ ಒಳ್ಳೊಳ್ಗಡೆನೆ ಖುಷಿಯಾಗ್ತಿರ್ಬೇಕಲ್ಲ. ಎಂತೆಂಥ ಕ್ರಿಟಿಕಲ್ ಕಂಡೀಷನಲ್ಲೆಲ್ಲ ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀನಿ ನಿನ್ನ, ಆದರೆ ನೀನು ನೋಡಿದ್ರೆ ಇಡೀ ರಾತ್ರಿ ನಾನು ಅಳ್ತಾ ನಿಂತಿದ್ರು ಒಂದ್ಸಲ ಬಂದು ಸಮಾಧಾನ ಮಾಡಿದ್ದೇನೆ. ಥೋ ನಿನ್ನ, ಇನ್ಮೇಲೆ ನಿನ್ನ ಜಾಗ ಇದಲ್ಲ, ಬಾ. ಇದು ನಾನು, ಇದು ಶಿವರಾಜ್ ಅರಸ್. ಇನ್ಮೇಲಿಂದ ಹೀಗೆ ಒಟ್ಟಿಗೆ ಇರಬೇಕು ಆಯ್ತಾ? ನಾನು ಹೇಗೆ ಬಾಗ್ಲಲ್ಲಿ ನಿಂತು ಶಿವರಾಜ್ ಅರಸ್ ಅವರು ಆಫೀಸಿಂದ ಬರೋದನ್ನ ಕಾಯ್ತಿರ್ತೀನೋ, ನೀನು ಅದೇ ಥರ ಕಾಯಬೇಕು, ಗೊತ್ತಾಯ್ತಾ? ಏನ್ ಮಿಸ್ತ ಶಿವರಾಜ್ ಅರಸ್, ನಿಮ್ ನನ್ನ ಆಚೆ ಕಳಿಸಿದ ತಕ್ಷಣ ನಾನು ಆಚೆ ಹೊರಟೋಗ್ತೀನ? ನಿಮಗೆ ಎಷ್ಟು ಹಠ ಇದೆಯೋ ನಿಮ್ಮ ಹೆಂಡತಿಯಾಗಿ ನನಗೂ ಅಷ್ಟೇ ಹಠ ಇದೆ, ಗೊತ್ತಾಯ್ತಾ? ನಿಮ್ಮನ್ನ ಅಷ್ಟೊಂದು ಈಸಿಯಾಗಿ ಬಿಟ್ಟು ಹೋಗಲ್ಲ, ಗೊತ್ತಾಯ್ತಾ? ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೆ, ನೀವೆಷ್ಟೇ ಬೈದ್ರು ಕೋಪ ಮಾಡ್ಕೊಳ್ದೆ ನಾನು ನಿಮ್ಗೆ ಸೇವೆ ಮಾಡ್ತಿರೋದು. ಹಾಗಂತ ಪದೇ ಪದೇ ಏನಾದ್ರು ನಂಗೆ ಬೈತಿದ್ರೆ ಅವತ್ತು ನಾನು ಏನು ಮಾಡಿದ್ದೆ ನೆನಪಿದೆ ತಾನೇ?
ಆದ್ರೂ ಜಂಬ ಜಾಸ್ತಿ ನಿಮ್ಗೆ ಕೊಬ್ಬು. ಅಂದ್ರೆ ರಾತ್ರಿ ಎಲ್ಲ ಇವಳು ಇಲ್ಲೇ ಇದ್ಲ? ಏಯ್, ಯಾರನ್ನು ಕೇಳ ನಾನು ಕಾರ್ ಮುಟ್ಟಿದೆ? ತೊಲಗು ಅಂತ ಹೇಳಿದ ಅರ್ಥ ಆಗ್ಲಿಲ್ವಾ ನಿನ್ಗೆ? ಇಷ್ಟೆಲ್ಲ ಬಯಸ್ಕೊಂಡ್ರು ನೀನ್ ಇಲ್ಲೇ ಇದೀಯಾ ಅಂದ್ರೆ ಮುತ್ತಿನಂತ ಹೆಂಡತಿ ನೀನು. ಅನ್ಕೊಂಡೆ ಅಂತ ಅನ್ಕೊಂಡ್ಯಾ? ತಾಳಿ ಕಟ್ಟಿರೋ ಗಂಡನೇ ಕೊಲ್ಲಕ್ ಹೊರಟಿಯಲ್ಲ, ಎಂತವಳು ಇರ್ಬೇಕು ನೀನು? ಕಡೆಗೂ ನಿನ್ ಕೆಲ್ಸ ಸಾಧಿಸ್ಬಿಟ್ಟಿಯಲ್ಲ, ಅರ್ಥ ಆಗ್ಲಿಲ್ವಾ? ನೀನ್ ಪತಿ ದೇವ್ರು ಹೋಗ್ತಿರೋ ಕಾರಲ್ಲಿ ಬಾಂಬ್ ಇದೆ, ಅದನ್ನ ಫಿಕ್ಸ್ ಮಾಡಿದ್ದು ನೀನಲ್ಲ ನಾನೇ. ತಾಪ್ಸಿ, ಇಂಥ ವಿಷಯದಲ್ಲಿ ತಮಾಷೆ ಮಾಡಬೇಡ, ನಿಜ ಹೇಳು. ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀನಿ. ಇಲ್ಲಿಂದ ಹೋಗ್ತಾ ಇರು ಅಂತ ಎಷ್ಟು ಸತಿ ಹೇಳಿದೆ ನಿನ್ಗೆ? ಆದರೂ ಇಲ್ಲ, ಇವರೇ ನನ್ನ ಗಂಡ, ಅದು ಇದು ಅಂತ ಸೆಂಟಿಮೆಂಟ್ ಆಗಿ ಡೈಲಾಗ್ಸ್ ಹೊಡಿತಿದ್ಯಲ್ಲ. ಈಗ ನೋಡು, ಇನ್ನು ಕೆಲವೇ ನಿಮಿಷದಲ್ಲಿ ನಿನ್ ಕತ್ತಲಿರೋ ಆ ತಾಳಿ ಶಿವರಾಜ್ ಅರಸ್ ದೇಹ ಗುರ್ತು ಸಿಗಲ್ಲ, ಹಾಗ್ ಚೂರ್ ಚೂರ್ ಆಗತ್ತೆ. ಮನೆ ಹಾಳಿ, ನನ್ ಗಂಡನ್ ಜೀವ ಜೊತೆ ಆಟಾಡ್ತಿದ್ದೇನೆ.
ಬರೋದು ಎರಡೇ ನಿಮಿಷ ತಡ ಆಗಿದ್ದಿದ್ರು ನಾವ್ ಯಾರು ಪಾಪು ಮಕ್ಕ ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ಸದ್ಯ ಈ ಹುಡುಗಿ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಪಾಪು ಪ್ರಾಣ ಉಳಿಸಿದ್ಲು. ಸುಳ್ಳು ಅಜ್ಜಿ, ನೀವು ಇವಳ ಬಗ್ಗೆ ತಿಳ್ಕೊಂಡಿರೋದಲ್ಲ ಸುಳ್ಳು. ಇವನೊಬ್ಳು ದೊಡ್ಡ ಕೊಲೆಗಾತಿ. ನನ್ನ ಕಾರಲ್ಲೇ ಬಾಂಬ್ ಬಿಡೋ ಅಷ್ಟು ಕಾಂಟ್ಯಾಕ್ಟ್ ಇದೆ ಅಂದ್ರೆ ಇವಳು ಸಾಮಾನ್ಯದವಳಲ್ಲ. ಹೇಳು, ನಿನ್ನಿಂದ ಯಾರ್ಯಾರಿದ್ದಾರೆ ಹೇಳು. ನಿಜವಾಗ್ಲೂ ನನ್ನ ಬೆನ್ನ ಹಿಂದೆ ಯಾರು ಇಲ್ಲ. ನಾನು ಅಲ್ಲಿಗೆ ಬಂದಿದ್ದೆ ನಿಮ್ ಜೀವನ ಕಾಪಾಡೋದಕ್ಕೆ. ನನಗೆ ನಿಮ್ಮನ್ನ ಕೊಲ್ಲೋ ಉದ್ದೇಶ ಇಲ್ಲ. ಹೌದಾ? ಹಾಗಾದ್ರೆ ನನ್ನ ಕಾರಲ್ಲಿ ಬಾಂಬ್ ಇರೋ ವಿಷಯ ನಿನ್ಗೆ ಗೊತ್ತಾಯ್ತು? ತಾಪ್ಸಿನ ಹೇಳಿದ್ದು ನಿಜ ಹೇಳ್ಬೇಕು ಅಂದ್ರೆ ನಿಮ್ ಕಾರಲ್ಲಿ ಬಾಂಬ್ ಇಟ್ಟಿರೋದೇ ಅವಳು. ಶಿವ್, ಇವಳು ಏನೇನೋ ಹೇಳ್ತಾ ಇದ್ದಾಳೆ. ಪ್ಲೀಸ್ ಶಿವ್, ಅವಳ ಮಾತನ್ನ ನಂಬೇರಿ. ಬೆಳಗ್ಗೆಯಿಂದ ನಾನು ಅವಳನ್ನ ಮಾತೇ ಆಡ್ಸಿಲ್ಲ. ಅತ್ತೆ, ನೀವಾದ್ರೂ ಹೇಳಿ. ಏಯ್, ನನ್ನ ಸೊಸೆ ಮೇಲೆ ಇಲ್ದೇ ಇರೋ ಅಪವಾದ ಹಾಕಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಯಾವಳೆ ನೀನು? ಇಲ್ಲಿಗೆ ಬಂದು ನಮ್ಗಳ ಪ್ರಾಣ ಯಾಕೆ ತಿಂತಿದ್ಯಾ? ಇವತ್ತೇನಾದ್ರೂ ನನ್ನ ಮಗನ್ಗೆ ಆಗ್ಬೇಕಾಗಿತ್ತು. ನಿನ್ನ ಇಲ್ಲ, ನನಗೆ ಇವ್ರನ್ನ ಕೊಲ್ಲೋ ಉದ್ದೇಶ ಇಲ್ಲ. ಮುಚ್ಚೆ ಬಾಯಿ. ನಾನು ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನನ್ನು ಕೊಲ್ಲೋ ಉದ್ದೇಶ ಇರಲಿಲ್ಲ, ಆದರೆ ನನ್ನ ಕಾರಲ್ಲಿ ಬಾಂಬ್ ಇಟ್ಟು ನನ್ನನ್ನು ಫಾಲೋ ಮಾಡಿ ನನ್ನನ್ನು ಸೇವ್ ಮಾಡೋ ಥರ ನಾಟಕ ಮಾಡಿ ಮತ್ತೆ ಈ ಮನೆಗೆ ವಾಪಸ್ ಸೇರ್ಕೊಳ್ಳೋ ಪ್ಲಾನ್ ಅಲ್ವಾ ನಿಂದು? ಈ ಸಲ ನಿನ್ಗೆ ಹೊರಗಾಕಲ್ಲ, ಒಳಗೆ ಹಾಕಿಸ್ತೇನೆ. ಕೊಲೆಗಾರರುಗಳೆಲ್ಲಿರ್ಬೇಕೋ ನಿನ್ನನ್ನು ಅಲ್ಲಿಗೆ ಸೇರಿಸ್ತೇನೆ. ಹಲೋ ಇನ್ಸ್ಪೆಕ್ಟರ್, ನನ್ನ ಕಾರ್ಗೆ ಬಾಂಬ್ ಫಿಕ್ಸ್ ಆಗಿದೆ, ನೀವು ಈಗಲೇ ಬನ್ನಿ. ಏಯ್ ಪಾಪು, ಯಾರು ನಿನ್ನ ಕೊಲೆಗಾತಿ ಅಂತ ಇದೆಯಾ? ಅವಳನ್ನು ಯಾರು ಅಂದ್ಕೊಂಡಿದೀಯ? ಅವಳು ಈ ಅಜ್ಜಿ